Shut up, man. Yes, you have the rest. Do the best. Don't give me bloody bullshit. Hi, dude. I'm Bijoy Jude. To tell about me in simple words, I'm gay. Hey, ನೀವು ಅನ್ಕೊಂಡಿರ್ತಾರ ಗೇ ಅಲ್ಲ. ಗೇ ಅಂದರೆ ಗಾರ್ಜಿಯಸ್ ಆಟಿಟ್ಯೂಡ್ ಯಂಗ್ಸ್ಟರ್ ಅಂತ. ನೀವು ಇಂಡಿಯನ್ಸ್ ಬರೀ ಇದೇ ಆಗೋಯ್ತು. ಯಂಗ್ಸ್ಟರ್ ಅಂದರೆ ಡೌಟು, ಫ್ಯಾಮಿಲಿ ಅಂದರೆ ಗ್ರೇಟು, ಫ್ರೆಂಡ್ಸ್ ಅಂದರೆ ಟ್ರೀಟು, ಲವ್ ಅಂದರೆ ಫೈಟು. ಹ್ಞೂ, ಕೊನೆಗೆ ಅವಳು ಸಿಗಲಿಲ್ಲ ಅಂದರೆ ನೈಟ್ ಪೂರ್ತಿ ಎಣ್ಣೆ ಹೊಡೆದು ಟೈಟು. ಇಫ್ ಯು ಕಾಂಟ್ ಚೇಂಜ್ ದ ಗರ್ಲ್, ಡೋಂಟ್ ವರಿ, ಚೇಂಜ್ ದ ಗರ್ಲ್. ತಂದೆ ತಾಯಿಗೆ ಬೆಲೆ ಕೊಡದೆ ಕೊನೆಗೆ ಅವ್ರ ವ್ಯಾಲ್ಯೂ ಗೊತ್ತಾಗಿ ನಾನು ಕುಡಿದು ಕುಡಿದು ಈಗ ಇಲ್ಲಿದ್ದೀನಿ. ಇಲ್ಲಿಗೆ ಬಂದ ತಕ್ಷಣ ಚೇಂಜ್ ಆಗಬಾರ್ದು, ಹೋಗುವಾಗ ಚೇಂಜ್ ಆಗಬೇಕು. ಚೇಂಜ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. ಹಾಂ ಸರ್, ನಂಗೆ ಟೈಮ್ ಇಲ್ಲ. ಏನೋ ನಿನ್ನ ವ್ಯತೆ? ವ್ಯತೆ ಅಲ್ಲ ಸರ್, ನನ್ನ ಗೋಳಿನ ಕತೆ. ನನ್ನ ಹೆಸರು ಚಲುವರಾಜು. ನನ್ನ ತಂಗಿ ಮದುವೆ ಮಾಡೋಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದೆ ಸರ್. ಮಗ್ನೆ, ನಿನ್ನ ತಂಗಿ ಮದುವೆ ಮಾಡಬೇಕು ಕಣ. ದುಡಿತಿಲ್ವೇನಮ್ಮ? ಹಲೋ ಅಣ್ಣ. ಓಕೆ ಅಣ್ಣ, ಈಗಲೇ ಬರ್ತೀನಣ್ಣ. ಊಟ ಮಾಡದೆ ಹಾಗೆ ಹೊರಟಿಯಲ್ಲೋ? ನೀನೇ ಹೇಳ್ದಲ್ಲಮ್ಮ ತಂಗಿ ಮದುವೆ ಮಾಡಬೇಕು ಅಂತ. ಕಷ್ಟಪಟ್ಟೇನೋ ನನ್ನ ತಂಗಿ ಮದುವೆ ಮಾಡಿದೆ ಕಣಣ್ಣ. ಜವಾಬ್ದಾರಿ ಕಳೀತಲ್ಲ, ಇನ್ನೇನು? ಅದಾದ್ಮೇಲೆ ನನ್ನ ಮದುವೆ ಮಾಡೋಕ್ಕೆ ಅಂತ ತಯಾರಿ ಮಾಡಿದ್ರಣ್ಣ. ಶಾಸ್ತ್ರಿಗಳೇ, ಹೇಗೋ ಒಬ್ಳು ಮಗಳ ಮದುವೆನ ಮಾಡಿದ್ವಿ, ಮಗನ ಮದುವೆನೂ ಮಾಡಬೇಕು ಅನ್ಕೊಂಡಿದ್ದೀನಿ. ಇವನ್ ಕಂಕಣ ಬಲ ಹೇಗಿದೆ ಅಂತ ನೋಡಿ ಹೇಳ್ತೀರಾ? ಸರಿ, ಹೇಳುವ. ಎರಡು ನಾಲ್ಕು ಆರು ಎಂಟು ಒಂದು ಒಂಬತ್ತು ಮತ್ತೆ ಕೊನೆಗೆ ಶನಿ. ಇವನ್ಗೆ ಮದುವೆ ಮಾಡಬೇಡಿ, ಒಂದು ಇನ್ಸೂರೆನ್ಸ್ ಮಾಡಿಸ್ಬಿಡಿ. ಇನ್ನೊಂದು ವರ್ಷದಲ್ಲಿ ಸತ್ತೋಗ್ಬಿಡ್ತಾನೆ ಇವನು. ಇವನು ಒಂದು ವರ್ಷದಲ್ಲಿ ಸಾಯ್ದೆ ಬದುಕಿದ್ರೆ ಇವನ ಮನೆ ಜೀತಾಳಾಗ್ಬಿಡ್ತೀನಿ, ನಾನು ಶಾಸ್ತ್ರ ಹೇಳೋದೇ ಬಿಟ್ಬಿಡ್ತೀನಿ. ಲೇ, ಇದನ್ನೆಲ್ಲ ನಂಬ್ತೀಯನಾ? ನಂಬ್ತೀನಿ ಗುರುಗಳೇ, ನೀವು ನಂಬಲ್ವಾ? ನೀನು ಮೊದಲು ಹೋಗು, ಆಮೇಲೆ ನಂಬ್ತೀನಿ. ಮನುಷ್ಯ ಎಲ್ಲದಕ್ಕೂ ಬೆಲೆ ಕಟ್ತಾನೆ, ಆದರೆ ಆ ಭಗವಂತ ಕೊಟ್ಟಿರೋ ದೇಹದ ಅಂಗಾಂಗಗಳ ಬಗ್ಗೆ ಎಚ್ಚರವೂ ಇಲ್ಲ, ಗಮನವೂ ಇಲ್ಲ. ನಿಮ್ಮ ದೇಹದ ಬಗ್ಗೆ ನೀವು ಅಲಕ್ಷ್ಯ ಮಾಡಿದ್ರೆ ಅದು ನಿಮ್ಮನ್ನು ಅಲಕ್ಷ್ಯ ಮಾಡುತ್ತೆ. ದೇಹ ಮನಸ್ಸು ಎರಡೂ ಆರೋಗ್ಯಕರವಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು. ಈ ದೇಹ ಭಗವಂತ ಕೊಟ್ಟ ಕಾಣಿಕೆ, ಅದನ್ನು ನಾವು ಗಟ್ಟಿಯಾಗಿ ಕಾಪಾಡಿಕೊಳ್ಬೇಕು. 10 ನಿಮಿಷದ ಯೋಗ ನಿಮ್ಮ ಯಾವುದೇ ದುಶ್ಚಟಗಳು ಕೊಡದಂತಹ ಸಂತೋಷವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡುತ್ತೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆ ಭಗವಂತನಿಗೆ ಬೇಗ ತಲುಪುತ್ತೆ.